ಹಾಯ್, ಐ ಆಮ್ ಯೋಗಿತಾ ವಾಳಂಬಿ ಫ್ರಮ್ ಯಲ್ಲಾಪುರ್. ನಮ್ಮ ಕಾಲೇಜಲ್ಲಿ ಒಂದಿನ ಒಂದು ಯಾವುದೋ ಒಂದು ಪ್ರೋಗ್ರಾಮ್ ಅಂತ ಕರ್ಕೊಂಡು ಹೋದ್ರು. ಅಲ್ಲಿ ಇಲೆವೆಟ್ ಅನ್ನೋದ್ರ ಬಗ್ಗೆ ಸ್ವಲ್ಪ ನಮಗೆ ಹೇಳಿದ್ರು. ಹಾಗೆ ನಾವು ಅದ್ರ ಬಗ್ಗೆ ಕ್ಯೂರಿಯಾಸಿಟಿಯಿಂದ ತಿಳ್ಕೊಳಕ್ ಇಷ್ಟಪಟ್ವಿ, ಅದನ್ನ ಜಾಯಿನ್ ಆದ್ವಿ. ಕಾಲೇಜ್ಗಳಲ್ಲೇ ಕ್ಲಾಸಸ್ ಮಾಡ್ತೀವಿ ಅಂತ ಹೇಳಿ ಇನಿಷಿಯೇಟಿವ್ ತಗೊಂಡು ನಮ್ಮಲ್ಲಿ ಒಂದು ಅಪಾರ್ಚುನಿಟೀಸನ್ನು ಕ್ರಿಯೇಟ್ ಮಾಡಿಕೊಟ್ರು. ನಾನು ಮೊದಲು ಇಂಗ್ಲೀಷಲ್ಲಿ ಮಾತಾಡ್ತಿದ್ದಿರಲಿಲ್ಲ, ಇಂಗ್ಲೀಷ್ ಮಾತಾಡೋಕ್ಕೆ ಬರ್ತಿರಲಿಲ್ಲ, ಮತ್ತು ಇಂಗ್ಲೀಷನ್ನು ಮಾತಾಡಬೇಕು ಅಂತ ಬಯಸ್ತಾನೂ ಇರಲಿಲ್ಲ. ಮತ್ತು ನನ್ನಲ್ಲಿ ಆ ಕಾನ್ಫಿಡೆಂಟ್, ಆ ಎನರ್ಜಿ, ಮತ್ತು ಯಾರ ಜೊತೆ ಕೂಡ ಮಿಂಗಲ್ ಆಗಬೇಕು ಅಂತ ಅನ್ನಿಸ್ತಿರಲಿಲ್ಲ. ಆಫ್ಟರ್ ಜಾಯ್ನಿಂಗ್ ಇಲೆವೆಟ್ ಐ ಬಿಲ್ಟ್ ಮೈ ಕಾನ್ಫಿಡೆಂಟ್ ಲೆವೆಲ್ ಆ್ಯಂಡ್ ಐ ಇಂಪ್ರೂವ್ ಮೈ ಕಮ್ಯುನಿಕೇಷನ್ ಆ್ಯಂಡ್ ಆಲ್ಸೋ ಐ ಫೈಂಡ್ ಮೈ ಲೀಡರ್ಶಿಪ್ ಕ್ವಾಲಿಟಿ ಇನ್ ಮೈ ಸೆಲ್ಫ್ ಆಲ್ಸೋ ಆ್ಯಂಡ್ ಐ ಮಿಂಗಲ್ ವಿತ್ ಎವ್ರಿವನ್. ಇದು ಹೇಗೆಲ್ಲ ಸಾಧ್ಯ ಆಯಿತು ಅನ್ನೋದು ಒಂದು ಕ್ವಶನ್ ಬರುತ್ತೆ. ಎಲ್ಲರೂ ಹೇಳ್ತಾರೆ ಕಾನ್ಫಿಡೆಂಟ್ ಲೆವೆಲ್ನ ಹಾಗೆ ಹೆಚ್ಚು ಮಾಡ್ಕೊಳ್ಳಿ, ಹೀಗೆ ಹೆಚ್ಚು ಮಾಡ್ಕೊಳ್ಳಿ ಅಂತ. ಬಟ್ ಆದರೆ ಅವಾಗ ನಮ್ಮಲ್ಲಿ ಕಾನ್ಫಿಡೆಂಟ್ ಲೆವೆಲ್ ಹೆಚ್ಚೇ ಆಗಿರಲಿಲ್ಲ. ಬಟ್ ನೌ ಐ ಆಮ್ ಟಾಕಿಂಗ್ ಇನ್ ಇಂಗ್ಲೀಷ್ ಆ್ಯಂಡ್ ಐ ಆಮ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ಸಿಚುವೇಶನ್ ಆ್ಯಂಡ್ ಐ ಆಮ್ ಮಿಂಗಲ್ ವಿತ್ ಮೈ ಫ್ರೆಂಡ್ಸ್ ಆ್ಯಂಡ್ ಮೈ ಕಾನ್ಫಿಡೆಂಟ್ ಲೆವೆಲ್ ಆಲ್ಸೋ ಬಿಲ್ಡ್. ಒಂದು ಕಾನ್ಸೆಪ್ಟ್ ಏನಾದರೂ ಇತ್ತು ಅಂದರೆ ಅದನ್ನು ನಮಗೆ ಯಾವುದಾದ್ರೂ ಆ್ಯಕ್ಟಿವಿಟೀಸ್ ಮಾಡುವುದ್ರ ಮೂಲಕ ತಿಳಿಸ್ತಿದ್ರು. ಇಲೆವೆಂತ್ ಕ್ಲಾಸ್ ನಮಗೆ ಬೋರಿಂಗ್ ಅನಿಸ್ಲಿಲ್ಲ, ಬಿಕಾಸ್ ದೇ ಡಿಡ್ ಇಟ್ ಪ್ರಾಕ್ಟಿಕಲಿ ಆ್ಯಂಡ್ ವಿ ಎಂಜಾಯ್ಡ್ ಇಟ್. ಹಾಗೆ ಕೂಡ ಎಕ್ಸಾಮಿನೇಷನಲ್ಲಿ ನನ್ನ ಕಾನ್ಫಿಡೆನ್ಸ್ ಲೆವೆಲು ತುಂಬ ಹೆಚ್ಚಾಗಿತ್ತು. ಮತ್ತೇನಂದರೆ ಯಾವುದೇ ರೀತಿ ಪ್ರಾಬ್ಲಮ್ಸ್ಗಳನ್ನ ಕೊಟ್ಟರೆ ಅದನ್ನು ಹೇಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು, ಒಂದು ಟಾಪಿಕನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನು ಇಲೆವೆಂತ್ ಕ್ಲಾಸಲ್ಲಿ ಹೇಳ್ಕೊಟ್ರು. ಹಾಗೆ ನಾವು ಬರೀ ಬುಕ್ಕಿಶ್ ಆಗಿ ಅಥವಾ ನಮ್ಮ ನಾವೇನು ಓದಿರ್ತೀವಿ ಅದ್ರ ಬಗ್ಗೆನೇ ಅದ್ರ ಹಾಗೆ ತಿಳ್ಕೊಳ್ಬೇಕು ಅಲ್ಲ, ಲಾಜಿಕಲ್ ಆಗೂ ಥಿಂಕ್ ಮಾಡಬೇಕು ಅನ್ನೋದನ್ನು ಇಲೆವೆಂತ್ ಕ್ಲಾಸ್ ಹೇಳ್ಕೊಡ್ತು. ಐ ಆಮ್ ಒನ್ ಆಫ್ ದ ಲೀಡರ್ ಆಫ್ ರೆಡ್ ಕ್ರಾಸ್ ಕಮಿಟಿ ಇನ್ ಅವರ್ ಕಾಲೇಜ್ ಆ್ಯಂಡ್ ವಿ ಆರ್ಗನೈಸ್ ಸೋ ಮೆನಿ ಪ್ರೋಗ್ರಾಮ್ಸ್. ಇಟ್ ಶೋಸ್ ಮೈ ಲೀಡರ್ಶಿಪ್ ಕ್ವಾಲಿಟಿ. ಫಸ್ಟ್ ಆಫ್ ಆಲ್ ಐ ವುಡ್ ಥ್ಯಾಂಕ್ ಯು ಮೈ ಕಾಲೇಜ್ ಬಿಕಾಸ್ ದೇ ಗಿವ್ ಅ ಬ್ಯೂಟಿಫುಲ್ ಅಪಾರ್ಚುನಿಟಿ ಆ್ಯಂಡ್ ಐ ಥ್ಯಾಂಕ್ಫುಲ್ ಫಾರ್ ಇಲೆವೆಂತ್ ಟೀಮ್. ಥ್ಯಾಂಕ್ ಯು ಸೋ ಮಚ್.